ಹಾಯ್ ಫ್ರೆಂಡ್ಸ್, ನಿಮ್ಮ ಅದ್ಭುತ ನಡಿಗೆಗೆ ಸ್ವಾಗತ. ನಾನು ರಾಗಿಯಿಂದ ಸಖತ್ತಾಗಿರೋ ರೆಸಿಪಿನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇದು ಎಲ್ರಿಗೂ ಇಷ್ಟ ಆಗೋ ರೆಸಿಪಿ. ನಿಮ್ಮ ಮನೇಲಿ ಒಂದ್ಸರಿ ಮಾಡಿ. ಇದಕ್ಕೆ ಈ ಎಲ್ಲ ಸಾಮಗ್ರಿಗಳು ಬೇಕಾಗತ್ತೆ. ನಾನಿಲ್ಲಿ ರಾಗಿನ ಮೀಲ್ಗೆ ಹಾಕಿಸಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಬಟಾಣಿ, ಆಲೂಗಡ್ಡೆ, ಹಸಿಮೆಣಸಿನಕಾಯಿ, ಎಣ್ಣೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ನಾನಿಲ್ಲಿ 1-2-3 ಮ್ಯಾಗಿ ಮಸಾಲನ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಾಗತ್ತೆ ಇದು. ಈಗ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಕಮೆಂಟ್ ಕೊಡೋದನ್ನು ಮರಿಬೇಡಿ. ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪನೇ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಇಲ್ಲಾಂದರೆ ಸಪ್ ಸಪ್ ಥರ ಆಗಿಬಿಡುತ್ತೆ. ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಕಲಿಸ್ಬಿಟ್ಟು ಕಾದಿರೋ ನೀರನ್ನು ಹಿಟ್ಟಲ್ಲಿ ಹಾಕ್ಕೊಳ್ಳೋಣ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಯಾಕೆಂದರೆ ಈ ರೆಸಿಪಿ ತುಂಬ ಎಲ್ರಿಗೂ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದ್ದೀನಿ. ಕಾದಿರೋ ನೀರನ್ನು ಹಿಟ್ಟಲ್ಲಿ ಹಾಕ್ಕೊಳ್ಳೋಣ. ನಾವು ಜೋಳದ ಹಿಟ್ಟನ್ನ ನಾದಬೇಕಾದ್ರೆ ಯಾವ ರೀತಿಯಾಗಿ ನೀರನ್ನು ಕಾಯಿಸ್ಬಿಟ್ಟು ಹಾಕ್ತೀವೋ ಆ ರೀತಿಯಾಗಿ ನೀರನ್ನು ಕಾಯಿಸ್ಬಿಟ್ಟು ರಾಗಿ ಹಿಟ್ಟಲ್ಲಿ ಹಾಕಬೇಕು. ನೋಡಿ, ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಮಾತ್ರ. ನೀವು ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ. ಬೆಂಗಳೂರು ಸೈಡು ರಾಗಿನ ಜಾಸ್ತಿನೇ ಬೆಳೀತಾರೆ, ಉತ್ತರ ಕರ್ನಾಟಕ ಸೈಡು ಕಡಿಮೆ ಬೆಳೀತಾರೆ. ಹೀಗಾಗಿ ನ್ಯಾಯ ಬೆಲೆ ಅಂಗಡಿಯಲ್ಲಿ ಬೆಂಗಳೂರು ಸೈಡು ರಾಗಿನ ಕೊಡ್ತಾರೆ, ಉತ್ತರ ಕರ್ನಾಟಕ ಸೈಡು ಗೋಧಿನ ಕೊಡ್ತಾರೆ. ಈ ವಿಷಯ ನಿಮಗೆ ಗೊತ್ತಿದ್ದರೆ ಲೈಕ್ ಮಾಡಿ. ನಾವು ಜೋಳದ ಹಿಟ್ಟನ್ನ ಯಾವ ರೀತಿಯಾಗಿ ಕಲಿಸ್ತೀವೋ ಆ ರೀತಿಯಾಗಿ ಕಲಿಸ್ಬೇಕು. ಈಗ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನ ಹಾಕ್ಬಿಟ್ಟು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಈ ಹದದಲ್ಲಿ ಇರಬೇಕು ಹಿಟ್ಟು. ಜಾಸ್ತಿ ಮೆತ್ತಗೂ ಕಲಿಸ್ಕೋಬೇಡಿ, ಗಟ್ಟಿಯಾಗಿನೂ ಕಲಿಸ್ಕೊಳ್ಳೋಕ್ಕೆ ಹೋಗಬೇಡಿ. ರಾಗಿ ತಿನ್ನೋದ್ರಿಂದ ನಮ್ಮ ಬಾಡಿಗೆ ತುಂಬ ತಂಪು ಕೊಡುತ್ತೆ, ಡೈಜೆಷನ್ ಪವರು ತುಂಬ ಚೆನ್ನಾಗಾಗುತ್ತೆ. ಈ ಹದದಲ್ಲಿರಬೇಕು ಹಿಟ್ಟು. ಮಕ್ಕಳು ರಾಗಿ ಮುದ್ದೆನ ತಿನ್ನೋದಿಲ್ಲ. ನಾವು ಈ ರೀತಿಯಾಗಿ ರೆಸಿಪಿನ ಮಾಡಿಕೊಟ್ರೆ ಡೈಲಿ ಮಾಡಿಕೊಟ್ಟು ಡೈಲಿ ತಿಂತಾರೆ. ನಾನಿಲ್ಲಿ ಒಂದು ಬೌಲ್ ಹಿಟ್ಟು ಹಾಕಿದ್ದಕ್ಕೆ 4 ಉಂಡೆಗಳು ಆಗಿವೆ. ಈಗ ಇಡ್ಲಿ ತಟ್ಟೆಯಲ್ಲಿ, ಇಡ್ಲಿ ಪಾತ್ರೆಯಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಳೋಣ. ನಾವು ಇಡ್ಲಿನ ಯಾವ ರೀತಿಯಾಗಿ ಸ್ಟೀಮಲ್ಲಿ ಬೇಯಿಸ್ತೀವೋ ಆ ರೀತಿಯಾಗಿ ಬೇಯಿಸ್ಬೇಕು. ನೋಡಿ, ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇಡ್ಲಿ ತಟ್ಟೆಗೆ ಎಣ್ಣೆನ ಹಚ್ಕೊಳ್ಳೋಣ. ಎಲ್ಲ ಕಡೆಯೂ ಎಣ್ಣೆ ಹಚ್ಕೋಬೇಕು. ಚೆನ್ನಾಗಿ ಎಣ್ಣೆ ಹಚ್ಚಬೇಕು, ಅಂದರೆ ಚೆನ್ನಾಗಿ ಬಿಟ್ಟು ಬರುತ್ತೆ. ನಾನಿಲ್ಲಿ ಚಕ್ಕಲಿ ಒತ್ತಡನ ತೊಗೊಂಡಿದ್ದೀನಿ. ಈ ರೀತಿಯಾಗಿರೋ ಪ್ಲೇಟನ್ನು ಹಾಕಿದ್ದೀನಿ ನಾನಿಲ್ಲಿ. ನಾವು ಈ ರೀತಿಯಾಗಿರೋ ಚಕ್ಕಲಿ ಒತ್ತಡನ ತೊಗೊಂಡ್ರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಒಳಗಡೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಹಿಟ್ಟನ್ನು ಹಾಕ್ಕೊಳ್ಳೋಣ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಹಿಟ್ಟನ್ನು ಚಕ್ಕಲಿ ಒತ್ತಡದಲ್ಲಿ ಹಾಕ್ಕೊಂಬಿಡೋಣ. ಜಾಸ್ತಿನೂ ಹಾಕೋದಕ್ಕೆ ಹೋಗಬೇಡಿ, ಮೇಲ್ಗಡೆ ಹಿಟ್ಟು ಬಂದುಬಿಡುತ್ತೆ.
ಇಲ್ಲಿ ನಾಲ್ಕು ತಟ್ಟೆಗೂ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಇಡ್ಲಿ ತಟ್ಟೆಗೆ ನೂಡಲ್ಸ್ನ ಹಾಕೊಂಬಿಡೋಣ. ಎರಡು ಸುತ್ತ ಮಾತ್ರ ಹಾಕಿ ಜಾಸ್ತಿ ದಿಪ್ಪಾಯಿತು ಹಾಕೋದಕ್ಕೆ ಹೋಗಬೇಡಿ. ಜಾಸ್ತಿ ದಿಪ್ಪಾಗಿ ಹಾಕಿದರೆ ಚೆನ್ನಾಗಿ ಬೇಯೋದಿಲ್ಲ. ನೋಡಿ ಎಲ್ಲ ಕಡೆನೂ ಈ ರೀತಿಯಾಗಿ ಹಾಕೊಂಡ್ಬಿಡಬೇಕು. ಎರಡು ಸುತ್ತ ಮಾತ್ರ ಹಾಕಿ ಈಗ ನೋಡಿಲಿ ನಾನು ನಾಲ್ಕು ತಟ್ಟೆಗೂ ನೂಡಲ್ಸ್ನ ಹಾಕಿದ್ದೀನಿ. ಈಗ ನಾವು ಇಡ್ಲಿನ ಯಾವ ರೀತಿಯಾಗಿ ಸ್ಟೀಮಲ್ಲಿ ಬೇಯಿಸ್ತೀವೋ ಆ ರೀತಿಯಾಗಿ ಬೇಯಿಸ್ಬೇಕು. ನಾಲ್ಕು ತಟ್ಟೆನೂ ಇಟ್ಟಿದ್ದೀನಿ ನಾನಿಲ್ಲಿ. ನೀವು ಒಂದ್ಸಲ ನಿಮ್ಮ ಮನೇಲಿ ಮಾಡಿ, ತುಂಬ ಚೆನ್ನಾಗಾಗುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು 10 ನಿಮಿಷ ಇದನ್ನು ಬೇಯೋದಕ್ಕೆ ಇಟ್ಕೊಳ್ಳೋಣ. ಈಗ ನೋಡಿಲಿ 10 ನಿಮಿಷ ಆಯಿತು ಯಾವ ರೀತಿಯಾಗಿ ಬೆಂದಿದೆ ಅಂತ. ನಿಮ್ಗೆ ಇನ್ನೂ ಸ್ವಲ್ಪ ಬೇಯಬೇಕಾದ್ರೆ ಇನ್ನೂ ಸ್ವಲ್ಪ ಇಟ್ಕೊಳ್ಳಿ, ಜಾಸ್ತಿನೂ ಬೇಯಿಸೋದಕ್ಕೆ ಹೋಗಬೇಡಿ. ಗಟ್ಟಿಗಟ್ಟ ಥರ ಬಂದುಬಿಡುತ್ತೆ. ಈಗ ಸ್ಟೌನ ಆಫ್ ಮಾಡಿಬಿಟ್ಟು ತಟ್ಟೆನ ತಗೊಳ್ಳೋಣ. ನೋಡಿ ಯಾವ ರೀತಿಯಾಗಿ ಬಂದಿದೆ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಕ್ಕಳು ಮುದ್ದೆನ ತಿನ್ನೋದಿಲ್ಲ. ನಾವು ಈ ರೀತಿಯಾಗಿ ರಾಗಿ ಹಿಟ್ಟಿಂದ ನೂಡಲ್ಸ್ನ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ತುಂಬ ಚೆನ್ನಾಗಿ ಬೆಂದಿದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನೀವು ನಿಮ್ಮ ಮನೇಲಿ ಮಾಡ್ಬೋದು. ನೋಡಿ ಎಣ್ಣೆ ಹಚ್ಚಿರೋದ್ರಿಂದ ಎಷ್ಟು ಈಸಿಯಾಗಿ ಬರ್ತಾ ಇದೆ. ಎಣ್ಣೆ ಮಾತ್ರ ಚೆನ್ನಾಗಿ ಹಚ್ಚಬೇಕು. ಇಲ್ಲ ಅಂದರೆ ಅಂಟಬಿಡುತ್ತೆ. ನೋಡಿ ಈ ರೀತಿಯಾಗಿ ಅಂಟ್ಕೊಂಡ್ಬಿಡುತ್ತೆ. ಈಗ ಇದನ್ನ ನೋಡಿ ನೂಡಲ್ಸ್ ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ. ಈಗ ಮುಚ್ಚಿಡೋಣ ಇದನ್ನು ಒಲೆ ಮೇಲೆ ಪಾತ್ರೆನ ಕಾಯೋದಕ್ಕಿಟ್ಟು ಎಣ್ಣೆನ ಹಾಕ್ಕೊಳ್ಳೋಣ. ನೂಡಲ್ಸ್ಗೆ ಒಗ್ಗರಣೆನ ಹಾಕ್ಕೊಳ್ಳೋಣ. ಮುಚ್ಚಿಡೋಣ ಇದನ್ನು. ಈಗ ಒಗ್ಗರಣೆ ಹಾಕೋವರೆಗೂ ಈಗ ಎಣ್ಣೆನ ಹಾಕ್ಬಿಟ್ಟು ಹಸಿಮೆಣಸಿಕಾಯಿನ ಹಾಕ್ಕೊಳ್ಳೋಣ. ಹಸಿಮೆಣಸಿಕಾಯಿನ ಈ ರೀತಿಯಾಗಿ ಉದ್ದದಾಗೆ ಕಟ್ ಮಾಡಿ ಹಾಕ್ಕೊಂಡ್ರೆ ಮಕ್ಕಳಿಗೆ ಈಸಿಯಾಗಿ ತೆಗೆಯೋದಕ್ಕೆ ಬರುತ್ತೆ. ಆಲೂಗಡ್ಡೆನ ಮೇಲ್ಗಡೆ ಸಿಪ್ಪೆನ ತೆಗೆದ್ಬಿಟ್ಟು, ಹಸಿಯಾಗಿರೋ ಆಲೂಗಡ್ಡೆನ ತೊಗೊಂಡಿದ್ದೀನಿ ನಾನಿಲ್ಲಿ. ಮೇಲ್ಗಡೆ ಇರೋದನ್ನ ಸಿಪ್ಪೆನ ತೆಗೆದ್ಬಿಟ್ಟು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಇಟ್ಟಿದ್ದೀನಿ. ಆಲೂಗಡ್ಡೆ ಸ್ವಲ್ಪ ಲೇಟಾಗಿ ಬೇಯುತ್ತೆ, ಅದಕ್ಕೋಸ್ಕರ ಮೊದಲಿಗೆ ಹಾಕಿದ್ದೀನಿ ನಾನಿಲ್ಲಿ. ನಿಮ್ಗೆ ಇನ್ನೂ ಯಾವ ತರಕಾರಿ ಬೇಕೋ ಆ ತರಕಾರಿನ ಹಾಕೋಬೋದು. ಆಲೂಗಡ್ಡೆ ಚೆನ್ನಾಗಿ ಬೇಯ್ತಾ ಇದೆ. ಈಗ ಅದಕ್ಕೆ ಈರುಳ್ಳಿನ ಹಾಕೊಳ್ಳೋಣ. ಈರುಳ್ಳಿನ ಹಾಕೊಳ್ಳೋಣ. ಈರುಳ್ಳಿನೂ ಸ್ವಲ್ಪ ಬೇಯಬೇಕು. ಒಮ್ಮೆಲೆ ಎಲ್ಲ ತರಕಾರಿನೂ ಹಾಕೋದಕ್ಕೆ ಹೋಗಬೇಡಿ, ಒಂದೊಂದಾಗಿ ತರಕಾರಿನ ಹಾಕಿ, ಯಾಕೆಂದರೆ ಒಂದೊಂದು ಲೇಟಾಗಿ ಬೇಯುತ್ತೆ. ಒಂದೊಂದಾಗಿ ತರಕಾರಿನ ಹಾಕ್ತಾ ಹೋಗಬೇಕು. ಈರುಳ್ಳಿ, ಆಲೂಗಡ್ಡೆ, ಹಸಿಮೆಣಸಿಕಾಯಿ ತುಂಬ ಚೆನ್ನಾಗಿ ಬೆಂದಿದೆ. ಈಗ ಅದಕ್ಕೆ ಮೇಲ್ಗಡೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಕರಿಬೇವನ್ನ ತಿನ್ನೋದ್ರಿಂದ ನಮ್ಮ ಕೂದಲಿಗೆ, ಕಣ್ಣಿಗೆ ತುಂಬಾ ಒಳ್ಳೆಯದು, ಅದಕ್ಕೋಸ್ಕರ ನಾನಿಲ್ಲಿ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಈಗ ಅದಕ್ಕೆ ನೈಟೆಲ್ಲ ನೆನೆಸ್ಬಿಟ್ಟು ಬೇಯಿಸ್ಬಿಟ್ಟು ಬಟಾಟಿನ ಹಾಕಿದ್ದೀನಿ.
ಬಟಾಣಿನ ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಈಗ ಅದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟು ನಾವು ಈ ರೀತಿಯಾಗಿ ಮನೆಯಲ್ಲೇ ಮಾಡಿಕೊಂಡ್ರೆ ಫ್ರೆಶ್ ಆಗಿರುತ್ತೆ, ತುಂಬ ಸುವಾಸನೆ ಚೆನ್ನಾಗಿ ಕೊಡುತ್ತೆ. ನಾವು ಶಾಪಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ತರೋಕ್ಕಿಂತ ಈ ರೀತಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ, ಯಾಕೆಂದರೆ ನಾವು ಹಿಟ್ಟಲ್ಲಿ ಆಲ್ರೆಡಿ ಉಪ್ಪು ಹಾಕಿರ್ತೀವಿ, ಅದಕ್ಕೋಸ್ಕರ ನೋಡಿ ಹಾಕ್ಕೊಳ್ಳಿ. ಉಪ್ಪು ಹಾಕಿದ ಮೇಲೆ ನಾನಿಲ್ಲಿ 1-2-3 ಮಸಾಲೆನ ಹಾಕಿದ್ದೀನಿ. 1-2-3 ಮಸಾಲೆ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮಕ್ಕ ಒಬ್ಬರು ಈ 1-2-3 ಮಸಾಲನ ಹೇಳಿದರು, ಇದು ತುಂಬ ಟೇಸ್ಟ್ ಆಗಿರುತ್ತೆ, ಹುಳಿ ಹುಳಿ ಥರ ತುಂಬ ಚೆನ್ನಾಗಿರುತ್ತೆ. ಒಂದು ಪ್ಯಾಕೆಟು 1-2-3 ಮಸಾಲನ ಹಾಕಿದ್ದೀನಿ. 1-2 ಸ್ಪೂನಷ್ಟು ನೀರನ್ನು ಹಾಕಿದ್ದೀನಿ. ಜಾಸ್ತಿ ನೀರು ಹಾಕಬೇಡಿ, ಯಾಕೆಂದರೆ ಮೆತ್ತ ಮೆತ್ತಗೆ ಥರ ಆಗಿಬಿಡುತ್ತೆ. 2 ಸ್ಪೂನ್ ಮಾತ್ರ ನೀರನ್ನು ಹಾಕಿ ನೋಡಿ. ಬಟಾಣಿ ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಮಾಡಿಟ್ಕೊಂಡಿರೋ ನೂಡಲ್ಸ್ನ ಒಗ್ಗರಣೆಯಲ್ಲಿ ಹಾಕ್ಕೊಳ್ಳೋಣ. ನೋಡಿ ನೂಡಲ್ಸ್ ಯಾವ ರೀತಿಯಾಗಿದೆ ಅಂತ. ಮಕ್ಕಳು ಮುದ್ದೆನ ತಿನ್ನೋದಿಲ್ಲ, ನಾವು ಈ ರೀತಿಯಾಗಿ ನೂಡಲ್ಸ್ನ ಮಾಡಿಕೊಟ್ರೆ ಡೈಲಿ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಬಾಕ್ಸ್ಗೆ ಹಾಕಬೇಕಾದ್ರೆ ಈ ರೀತಿಯಾಗಿ ನಾವು ಮಾಡಿಬಿಟ್ಟು ಮಕ್ಕಳಿಗೆ ಬಾಕ್ಸ್ ಹಾಕ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ, ಈ ರೀತಿಯಾಗಿ ಬಿಡಿಸಿ ಬಿಡಿಸಿ ಹಾಕಬೇಕು. ರಾಗಿನ ತಿನ್ನೋದರಿಂದ ನಮ್ಮ ಬಾಡಿಗೆ ತುಂಬ ತಂಪು ಕೊಡುತ್ತೆ, ಡೈಜೆಷನ್ ಪವರು ತುಂಬ ಹೆಲ್ಪ್ ಆಗುತ್ತೆ. ಈಗ ಒಗ್ಗರಣೆಯಲ್ಲಿ ನೂಡಲ್ಸ್ನ ಹಾಕೊಂಡ್ಬಿಟ್ಟಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸ್ಟವ್ ಆಫ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ಯಾವ ರೀತಿಯಾಗಿ ನೂಡಲ್ಸ್ ರೆಡಿಯಾಗಿದೆ, ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.